ನಮ್ಮ ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾನು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ದೇಶ ಮಹಾನ್ ದೇಶ ಆಗ್ಬೇಕು ಅಂದ್ರೆ ನಮ್ಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಮಾನತೆ ಬರಬೇಕು. ರಾಜಕೀಯ ಸಮಾನತೆ ಸವಾಲುಗಳು ಇದ್ರೂ ಕೂಡ ಅದರ ನಡುವೆ ಎಲ್ಲ ಒಂದು ಕಡೆ ನಾವು ಪ್ರಜಾಪ್ರಭುತ್ವ ಅನ್ನೋದು ಸವಾಲುಗಳ ನಡುವೆನೂ ಕೂಡ ಉಳಿದಿದೆ. ಸವಾಲುಗಳು ದಿನ ಬರ್ತಾನೆ ಇದ್ದಾವೆ. ಅದರ ಜೊತೆಗೆ ಸಾಮಾಜಿಕ ಸಮಾನತೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ, ಇನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ಇದೆ. ಆದ್ರೆ ಆರ್ಥಿಕ ಸಮಾನತೆ ವಿಷಯ ಬಂದಾಗ ದೇಶ ಎಲ್ಲ ಒಂದು ಕಡೆ ನಮ್ಮ ಸಂವಿಧಾನದ ಆಶಯ ಏನಿದೆ ಹಾಗೂ ನಮ್ಮ ದೇಶದ ಮಾತಾಪಿತೃಗಳ ಆಶಯ ಏನಿತ್ತು, ಒಂದು ಸಮಾನ ಆರ್ಥಿಕ ಸಮಾನತೆ ಇರಬೇಕು ಅಂತಕ್ಕಂಥದ್ದು, ಅದು ವಿರುದ್ಧ ದಿಕ್ಕಿನಲ್ಲಿ ಇವತ್ತು ಸಾಗ್ತಾ ಇದ್ದೇವೆ. ದೇಶದ ಆಸ್ತಿ ಸಂಪತ್ತು ಆದಾಯ ಕೆಲವೇ ಕೆಲವರು ಶ್ರೀಮಂತರ ಕೈಗೆ ಹೋಗುವಂತಹದ್ದು ನೋಡ್ತಾ ಇದ್ದೇವೆ. ಬಹುಸಂಖ್ಯಾತ ಭಾರತೀಯರು, ಅದು ರೈತರಿರಬಹುದು, ದುಡಿಯುವ ವರ್ಗದವರು ಇರಬಹುದು, ಕೆಳ ಮಧ್ಯಮ ವರ್ಗದವರು ಇರಬಹುದು, ಇವರ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ದಿನೇ ದಿನೇ ದೇಶದಲ್ಲಿ. ಯಾಕೆ ಅಂದ್ರೆ ದೇಶದ ಆಸ್ತಿ ಆದಾಯ ಕೆಲವು ಶ್ರೀಮಂತರಿಗಷ್ಟೇ ಹೋಗ್ತಾ ಇರೋದು ಇವತ್ತಿನ ಆತಂಕಕಾರಿ ಆರ್ಥಿಕ ಪರಿಸ್ಥಿತಿ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ದೇಶದ ಪ್ರಗತಿಯಲ್ಲಿ ಭಾಗ ಇರಬೇಕು. ಅವರು ಬರೀ ದುಡಿಯೋದಕ್ಕೆ ಇರೋದಲ್ಲ, ದುಡಿದು ಕೆಲವರನ್ನ ಶ್ರೀಮಂತರು ಮಾಡೋದಕ್ಕೆ ಇರೋದಲ್ಲ, ಪ್ರತಿಯೊಬ್ಬರಿಗೂ ಕೂಡ ದೇಶದ ದುಡಿಮೆಯಲ್ಲಿ ಭಾಗ ಸಿಗಬೇಕು ಅಂತೇಳಿ ನಾವು ಈ ಆದಾಯ ಮರು ಹಂಚಿಕೆ, ಇನ್ಕಮ್ ರೀಡಿಸ್ಟ್ರಿಬ್ಯೂಷನ್, ಮೂಲ ಇದರ ತತ್ವ ಏನಂದ್ರೆ ಇನ್ಕಮ್ ರೀಡಿಸ್ಟ್ರಿಬ್ಯೂಷನ್ ಆಗ್ಬೇಕು ಅಂತ. ಆ ಇನ್ಕಮ್ ರೀಡಿಸ್ಟ್ರಿಬ್ಯೂಷನ್ ಎಲ್ಲಾ ಜನಗಳಿಗೂ ದೇಶದ ಆದಾಯ ಸಿಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಿಮಗೆ ನಾನು ಈಗಾಗಲೇ ಅಂಕಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೇನೆ. ಶಕ್ತಿ ಯೋಜನೆಯಲ್ಲಿ 270 ಕೋಟಿ ಟ್ರಿಪ್ಗಳನ್ನ ಇಲ್ಲಿವರೆಗೂ ಕೂಡ ಮಹಿಳೆಯರು ಮಾಡಿದ್ದಾರೆ ಉಚಿತವಾಗಿ. 270 ಕೋಟಿ ಟ್ರಿಪ್ಗಳು, ಇದಕ್ಕೆ ಇಲ್ಲಿವರೆಗೂ ಕೂಡ ಸುಮಾರು 6,445 ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಬಸ್ಸಿನ ಪ್ರಯಾಣ ಸೌಲಭ್ಯವನ್ನು ಪಡೆದಿರ್ತಕ್ಕಂತ. ಅವರು ಎಷ್ಟೋ ಜನ ಕೆಲವು ಫ್ಯಾಕ್ಟ್ರಿಯಲ್ಲಿ ದುಡಿಯೋದಕ್ಕೆ ಹೋಗ್ಬೋದು, ಗಾರ್ಮೆಂಟ್ ಅಲ್ಲಿ ದುಡಿಯೋಕೆ ಹೋಗ್ಬೋದು, ಬೆಂಗಳೂರು ಅಂತ ಕಡೆ ಐಟಿ ಕಂಪನಿಗೆ ಹೋಗ್ಬೋದು, ಅಥವಾ ಅವರ ಮನೆಗೆ, ಅವ್ರ ತಾಯಿ ಮನೆಗೆ ಹೋಗ್ಬೋದು, ಮಗಳ ಮನೆಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿ ಅವರನ್ನ ಸಮಾನತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡುವಂತ ಶಕ್ತಿ ಯೋಜನೆ. ಹಾಗೆ ದೇಶದ ಮನೆಯಲ್ಲಿ ಖರ್ಚುಗಳು ಜಾಸ್ತಿ ಆಗಿದ್ದಾವೆ, ಹಾಗಾಗಿ ಮನೆ ಖರ್ಚು ಸರಿದೂಗಿಸ್ಬೇಕು ಅಂತೇಳಿ ಅನ್ನಭಾಗ್ಯ ಯೋಜನೆ ಮುಖಾಂತರ 4,08,00,000 ಜನಗಳಿಗೆ ನಮ್ಮ ರಾಜ್ಯದಲ್ಲಿ ಪ್ರತಿ ತಿಂಗಳು ಸುಮಾರು 170 ರೂಪಾಯಿ ಅವರ ಮನೆ ಖರ್ಚು, ಅಂದ್ರೆ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಅವರಿಗೆ ಒಂದು ತಿಂಗಳಿಗೆ ಸಿಗುತ್ತೆ. ಅದನ್ನ ಬಳಸ್ಕೊಂಡು ಅವರು ಮನೆ ಬೇಕಾಗಿರ್ತಕ್ಕಂತ ಆಹಾರ ದವಸ ಧಾನ್ಯಗಳನ್ನ ಖರ್ಚು ಮಾಡ್ಬೋದು. ಹಾಗೆ ಮನೆ ಖರ್ಚು ಕಡಿಮೆ ಮಾಡ್ಬೇಕು ಅಂತೇಳಿ 1,60,00,000 ಮನೆಗಳ ವಿದ್ಯುತ್ ಅನ್ನ ನಾವು ಇವತ್ತು ಉಚಿತವಾಗಿ ಮಾಡಿ ಒಬ್ಬೊಬ್ಬರಿಗೆ 1,800 ರೂಪಾಯಿ ಅವರಿಗೆ ಉಳಿತಾಯ ಆಗ್ತಾ ಇದೆ. ಮಹಿಳೆಯರು ಕೂಡ ಸಶಕ್ತೀಕರಣ ಆಗ್ಬೇಕು, ಅವರ ಕೈಗೂ ದೇಶದ ಆದಾಯ ಸಿಗಬೇಕು ಅಂತೇಳಿ 1,25,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಕೊಡ್ತಾ ಇದ್ದೇವೆ. ಆಗ್ಲೇ ಹೇಳ್ದಾಗೆ 3,03,000 ಯುವಕರಿಗೆ, ಯುವತಿಯರಿಗೆ ಪ್ರತಿ ತಿಂಗಳು ಯುವನಿಧಿ ಯೋಜನೆಯಲ್ಲೂ ಕೂಡ ನಾವು ಅವರಿಗೆ ಉದ್ಯೋಗ ಬಂದು ಉದ್ಯೋಗ ಸಿಗೋವರಿಗೆ ಉದ್ಯೋಗ ಪಡೆದುಕೊಳ್ಳಿಕ್ಕೆ ಅವರ ಖರ್ಚಿಗೆ ಪ್ರತಿ ತಿಂಗಳು ಅವರಿಗೆ ಯುವನಿಧಿಯನ್ನ ಕೊಡ್ತಾ ಇದ್ದೇವೆ. ಹೀಗೆ ಇದು ಎಲ್ಲವೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬರಬೇಕು ಸಂವಿಧಾನದ ಆಶಯ ಅದಾಗಿದೆ. ಆ ಜವಾಹರ್ಲಾಲ್ ನೆಹರು ಅವರಾಗಲಿ, ಗಾಂಧೀಜಿಯವರಾಗಲಿ, ಅಥವಾ ಅಂಬೇಡ್ಕರ್ ಅವರಾಗಲಿ ಏನು ಆಶಯ ಇಟ್ಕೊಂಡಿದ್ರು ಅದು ಬರೀ ಆಶಯವಾಗಿ ಉಳಿಯಬಾರದು,
ಕನಸು ಆಗಬೇಕು ಕನಸು ಅಂತ ಹೇಳಿ ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದೇವೆ ಅನ್ನುವಂತದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. ನಮ್ಮ ಇಲಾಖೆಯಿಂದ ಇನ್ನು ಯಾವುದು ಚರ್ಚೆ ಆಗಿಲ್ಲ, ಚರ್ಚೆ ಆದ ನಂತರ ನಮ್ಮ ಜೊತೆಗೆ ಹಂಚಿಕೊಳ್ತೇವೆ. ಇಲ್ಲಿ ಅವರವರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವರ ಅಭಿಪ್ರಾಯ ಹೇಳೋದು ತಪ್ಪೇನಿಲ್ಲ. ಚರ್ಚೆ ಆಗಿಲ್ಲ, ಚರ್ಚೆ ಆಗಿಲ್ಲ ಅಂದ ಮೇಲೆ ಚರ್ಚೆ ಆಗಿಲ್ಲ, ಯಾವುದು ಕೂಡ ಚರ್ಚೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಚರ್ಚೆ ಬಂದಾಗನು ಕೂಡ ಅವ್ರು ಹೇಳ್ತಾರೆ, ಅಭಿಪ್ರಾಯ ಹೇಳೋದು ತಪ್ಪ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ತೀರ್ಮಾನ ಆದ್ರೆ ಆವಾಗ ಅಧಿಕೃತ, ಅದನ್ನ ನಾನು ಹೇಳ್ಬೋದು. ಹಾಗಾಗಿ ಅವ್ರಿಗೆ ವೈಯಕ್ತಿಕ ವಾಕ್ ಸ್ವಾತಂತ್ರ್ಯ ಇದೆ, ಅದರ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ. ನಿಜ ನೀವು ಕೇಳೋದು, ನೀವು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂತ ಅವರು ಕೂಡ ಹೇಳುವುದು ಹೇಗೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೇಳ್ಬೋದು, ಹೇಳ್ಬಾರ್ದು ಅಂತ ಏನಿಲ್ಲ. ಒಳಗಡೆನೂ ನಮ್ಗೆ ಅವಕಾಶ ಇರುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಒಳಗೂ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ. ಎಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗೋವರೆಗೂ ಅದು ಅವರವರ ವೈಯಕ್ತಿಕ ವಿಚಾರ ಆಗಿರುತ್ತೆ. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ್ಮೇಲೆ ನಮ್ದು ಅಭಿಪ್ರಾಯಗಳು ಇದಾವೆ, ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೇನೆ. ಇಲ್ಲ, ನಾವು ಗ್ಯಾರಂಟಿ ಯೋಜನೆಗಳು ತಾವು ಬಜೆಟ್ ಗಾತ್ರವನ್ನ ನೋಡಬಹುದು. ಹೋದ ಸರ್ಕಾರದಲ್ಲಿ 2,90,000 ಕೋಟಿ ಅಷ್ಟು ಇದ್ದಂತ ಬಜೆಟ್ ಈಗ 3,60,000 ಕೋಟಿ ಅಷ್ಟಕ್ಕೆ ಬಂದಿರೋದ್ರಿಂದ ಬಜೆಟ್ ನಲ್ಲಿ ಕಡಿತ ಮಾಡಿ ನಾವು ಗ್ಯಾರಂಟಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಬಜೆಟ್ ಸೈಜ್ ಇನ್ಕ್ರೀಸ್ ಆಗಿರೋದೇ ತಾವು ನೋಡಿದಾಗ ಅದರಲ್ಲೇ ಗೊತ್ತಾಗುತ್ತೆ. ಬಜೆಟ್ ಇನ್ಕ್ರೀಸ್ ಆಗಿದೆ ಬಿಟ್ರೆ ಬೇರೆ ಯಾವುದೋ ಕಾರ್ಯಕ್ರಮಗಳಿಗೆ ಕಡಿತ ಆಗಿಲ್ಲ. ಆದ್ರೆ ನಮ್ಮ ಅಭಿವೃದ್ಧಿಗೆ, ರಾಜ್ಯದಲ್ಲಿ ಅಭಿವೃದ್ಧಿಗೆ ಇನ್ನೂ ನಮಗೆ ಅನುದಾನ ಬೇಕು ಖಂಡಿತವಾಗಿ. ಏನಾಗಿದೆ, ಕೇಂದ್ರ ಸರ್ಕಾರದವರು ನಾನಾ ಯೋಜನೆಗಳಲ್ಲಿ ನಮಗೆ ಬರಬೇಕಾದಂತ ಅನುದಾನಗಳನ್ನ ಕೊಡ್ತಾ ಇಲ್ಲ. ಉದಾಹರಣೆಗೆ ಹೇಳಿದ್ರೆ ಹಣಕಾಸು ಆಯೋಗದವರು ಕರ್ನಾಟಕಕ್ಕೆ 11,495 ಕೋಟಿ ವಿಶೇಷ ಅನುದಾನವನ್ನ ಶಿಫಾರಸು ಮಾಡಿದ್ದಾರೆ. ದೇಶದ ಸಂವಿಧಾನ ಏನ್ ಹೇಳುತ್ತೆ, ಹಣಕಾಸು ಆಯೋಗದವರು ಮಾಡಿದಂತಹ ಶಿಫಾರಸನ್ನ ಯಥಾವತ್ತಾಗಿ ಕೇಂದ್ರ ಸರ್ಕಾರ ಅನುಸರಣೆ ಮಾಡಬೇಕು ಅಂತೇಳಿ. ಅಂತ ಹಣಕಾಸು ಆಯೋಗದವರು 11,495 ಕೋಟಿ ಶಿಫಾರಸು ಮಾಡಿದ್ರೂ ಸಹ ಕೇಂದ್ರ ಸರ್ಕಾರ ಅದನ್ನ ಇಲ್ಲಿವರೆಗೂ ಅನುಷ್ಠಾನ ಮಾಡದೆ ನಮಗೆ ಅನ್ಯಾಯ ಮಾಡಿದೆ. ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಏನ್ ಬರಬೇಕು ಅದು ಬಹಳ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ. 15ನೇ ಹಣಕಾಸು ಆಯೋಗದವರು ಶಿಫಾರಸು ಕೊಟ್ಟಾಗ ಇಡೀ ದೇಶದಲ್ಲಿ ಅತ್ಯಂತ ಅನ್ಯಾಯ ಆಗಿರ್ತಕ್ಕಂತಹದ್ದು, ವಂಚನೆ ಆಗಿರ್ತಕ್ಕಂತಹದ್ದು ಕರ್ನಾಟಕಕ್ಕೆ. 14ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಹಣ ನಮಗೆ ಬರ್ತಾ ಇತ್ತು, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಎಷ್ಟು ಬರ್ತಾ ಇತ್ತು, ಅದರಲ್ಲಿ ಶೇಕಡ 23ರಷ್ಟು ನಮ್ಮ ಪಾಲನ್ನ ಕಡಿತ ಮಾಡಿದ್ದಾರೆ. ಹಾಗಂತೇಳಿ ನಾವು ತೆರಿಗೆ ಕಟ್ಟೋದು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗಿಲ್ಲ. ದೇಶದಲ್ಲಿ ಅತಿ ಹೆಚ್ಚು, 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ ಕರ್ನಾಟಕ ದೇಶಕ್ಕೆ ಕಟ್ತಾ ಇದೆ. ನಮ್ಮ ಸಂಪನ್ಮೂಲ ದೇಶವನ್ನ ಬೆಳೆಸ್ತಾ ಇದೆ ನಮ್ಮ ತೆರಿಗೆ. ನಮ್ಮ ತೆರಿಗೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ, ಆದ್ರೆ ಕರ್ನಾಟಕಕ್ಕೆ ನಮ್ಮ ತೆರಿಗೆಯಲ್ಲಿ ಬರಬೇಕಾಗಿರ್ತಕ್ಕಂತ ಪಾಲು 23% ಕಟ್ ಮಾಡಿದ್ದಾರೆ. ಇದರಿಂದ ಒಂದು ವರ್ಷಕ್ಕೆ ನಮಗೆ 15,000-20,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮಗೆ ಕೋತ ಆಗ್ತಾ ಇದೆ. ಹಾಗೇನೆ GST ಬಂದ ನಂತರನು ಕೂಡ GST ಮೊದಲು ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತ ಆದಾಯ ವರ್ಷಕ್ಕೆ 20,000-25,000 ಕೋಟಿ ಕೋತ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯಗಳ ನಡುವೆ ತಾರತಮ್ಯ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾದಂತ ಹಕ್ಕು ಪಾಲು ಬಾರದೇ ಇರುವುದರಿಂದ ಖಂಡಿತವಾಗಿ ರಾಜ್ಯದ ಪ್ರಗತಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ. ಆದ್ರೆ ನಾವು ಇದರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಇನ್ನು ತೆರಿಗೆಯಲ್ಲಿ ಒಂದೆರಡು ವಿಷಯ ತಮಗೆ ಹೇಳಿದೆ. ಈಗ ಅಪ್ಪರ್ ಭದ್ರಾ ಯೋಜನೆ
ಕರ್ನಾಟಕದ ಮಧ್ಯ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ಜನಗಳಿಗೆ ಕುಡಿಯುವ ನೀರು ಕೊಡುವಂತಹ ರೈತರಿಗೆ ನೀರು ಕೊಡುವಂತ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಕೊಡಬೇಕು. ನಮ್ಮ ಸರ್ಕಾರ ಬಂದಾಗಿಂದಾನು ಈ ಹಣ ಬಿಡುಗಡೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ರೆ ಒಂದು ನಯಾ ಪೈಸಾನು ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ವಿಷಯದಲ್ಲಿ 5,300 ಕೋಟಿಗೆ ಒಂದು ಪೈಸಾನು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೇನೆ ಈ ವರ್ಷ ನಾವು ಕಾವೇರಿ ನದಿಯಲ್ಲಿ ಇಲ್ಲಿವರೆಗೂ ಕೂಡ ತಮಿಳುನಾಡಿಗೆ ಬಿಡಬೇಕಾಗಿದ್ದು 60 TMC ನೀರು, ಆದ್ರೆ ವಾಸ್ತವವಾಗಿ ಹರಿದು ಹೋಗಿರೋದು 158 TMC ನೀರು ಹರಿದು ಹೋಗಿದೆ. ಬಿಡಬೇಕಾಗಿದ್ದು 60, ಆದ್ರೆ ಹರಿದು ಹೋಗಿರೋದು 158. ನಾವು ಎಷ್ಟು ಕಡ್ಡಾಯವಾಗಿ ಬಿಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚು ಕಡಿಮೆ ಹತ್ರ ಹತ್ರ 100 TMC ನೀರು ಹೆಚ್ಚುವರಿಯಾಗಿ ಬಿಟ್ಟಿದ್ದೇವೆ. ಆ ಕಾರಣಕ್ಕಾಗಿ ಆ ಹೆಚ್ಚುವರಿ ನೀರನ್ನ ಕುಡಿಯೋ ನೀರಾಗಿ ಬಳಸ್ಕೊಳ್ಳೋದಿಕ್ಕೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಕೂಡ 6 ವರ್ಷದಿಂದ ತಡೆ ಹಿಡಿದು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ. ನಿಮ್ಗೆ ಗೊತ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳಸಾ ಬಂಡೂರಿ ಯೋಜನೆಯಿಂದ ಎಷ್ಟೋ ಜನ ರೈತರಿಗೆ ಕುಡಿಯೋ ನೀರು, ವ್ಯವಸಾಯಕ್ಕೆ ನೀರು ಸಿಗಬೇಕು. ನಮಗೆ ಆ ನೀರು ಹಂಚಿಕೆ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಧಿಕರಣದಲ್ಲಿ ನಮ್ಗೆ ಬಂದಿರುವಂತ ನೀರು ನಮ್ಮ ಪಾಲನ್ನ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಒಂದು ಸಣ್ಣ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ನೆಪ ಹೇಳ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ಇವತ್ತು ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ಬಿಟ್ಟಿಲ್ಲ. ಇದು ಕೂಡ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ. ಸೊ ಹಾಗಾಗಿ ಇದು ಹಣಕಾಸಿನ ವಿಷಯದಲ್ಲಾಗ್ಲಿ ನೀರಿನ ವಿಷಯದಲ್ಲಾಗಲಿ ಕೇಂದ್ರ ಸರ್ಕಾರ ಈ ತಾರತಮ್ಯವನ್ನ ಮಾಡೋದನ್ನ ಬಿಟ್ಟು ಎಲ್ಲಾ ರಾಜ್ಯಗಳನ್ನ ಸಮಾನವಾಗಿ ನೋಡುವಂತಹದ್ದು ಮಾಡಿದ್ರೆ ಇನ್ನಷ್ಟು ಪ್ರಗತಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯ ಉದಾಹರಣೆ ತಮ್ಗೆ ಕೊಡೋದು, ಹೋದ ವರ್ಷ 223 ತಾಲೂಕುಗಳಲ್ಲಿ ಬರ ಘೋಷಣೆ ಮಾಡಿದ್ವಿ. ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ವಿ, ಸಂವಿಧಾನದ ಪ್ರಕಾರವಾಗಿ ನಮಗೆ ಬರ ಪರಿಹಾರಕ್ಕೆ ಹಣ ಕೊಡಿ ಅಂತೇಳಿ. ಹೋಗಿ ಕೈ ಮುಗಿದು ಜೋಡಿಸಿ ನಮಸ್ಕಾರ ಮಾಡಿ ಶಾಲು ಹಾಕಿ ಹಾರ ಹಾಕಿ ಬೇಟ ಇಟ್ಟು ಸನ್ಮಾನ ಮಾಡಿ ನಮ್ಮ ರಾಜ್ಯದ ಜನಗಳಿಗೆ ಬರುವಂತ ಬರ ಪರಿಹಾರ ಹಣ ಕೊಡಿ ಅಂತ ಕೇಳಿದ್ರೆ ಚಪ್ಪಯ್ಯ ಅಂದ್ರು ಕೂಡ ಕೊಡ್ಲಿಲ್ಲ. ಪ್ರಧಾನ ಮಂತ್ರಿಗೆ ಭೇಟಿ ಮಾಡಿದ್ವಿ, ಗೃಹ ಸಚಿವರಿಗೆ ಭೇಟಿ ಮಾಡಿದ್ವಿ, ಯಾರ್ಯಾರು ಸಿಗ್ತಾರೆ ಎಲ್ಲಾರ್ಗೂ ಭೇಟಿ ಮಾಡಿ ಕೈ ಜೋಡಿಸಿ ಕೇಳಿದ್ರು ಕೂಡ ನಮ್ಗೆ ನಯಾ ಪೈಸಾ ಗೌರವನು ಕೊಡ್ಲಿಲ್ಲ. ನಮ್ಮ ಮನವಿ ಪತ್ರಗಳನ್ನ ಎತ್ತಿ ಕಸದ ಬುಟ್ಟಿಗೆ ಹಾಕಿದ್ರು, ಕೊನೆಗೆ ನಯಾ ಪೈಸಾ ಹಣನೂ ಕೂಡ ಕೊಡ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ದೇಶದ ಇತಿಹಾಸದಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡದೆ ಇದ್ದಂತಹ ಒಂದು ಸುಪ್ರೀಂ ಕೋರ್ಟ್ಗೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಎಳೆಯುವಂತ ಸುಪ್ರೀಂ ಕೋರ್ಟ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧವಾಗಿ ಮೊಕದ್ದಮೆಯನ್ನ ಹೂಡಿ ನ್ಯಾಯಾಂಗದ ಹೋರಾಟವನ್ನ ಮಾಡಿ 3,354 ಕೋಟಿಯನ್ನ ತರಬೇಕಾಗಿ ಬಂತು. 38 ಲಕ್ಷ ರೈತರಿಗೆ ಅದರಿಂದ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಬರ ಪರಿಹಾರ ಹಣವನ್ನು ಕೂಡ ಕರ್ನಾಟಕಕ್ಕೆ ವಂಚನೆ ಮಾಡುವಂತ ಕೆಲಸ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್ ನವರು. ನಾವು ಯಾವ ರಾಜ್ಯನೂ ಇಲ್ಲಿವರೆಗೂ ಧೈರ್ಯ ಮಾಡಿರ್ಲಿಲ್ಲ ಸೆಂಟ್ರಲ್ ಗವರ್ಮೆಂಟ್ ನ ಸುಪ್ರೀಂ ಕೋರ್ಟ್ಗೆ ಎಳೆಯುವಂತ ಧೈರ್ಯ. ಆದ್ರೆ ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ 3,456 ಕೋಟಿ ತರಬೇಕಾಗಿ ಬಂತು. ಇವೆಲ್ಲ ಉದಾಹರಣೆಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ತಾರತಮ್ಯ ಹಾಗೂ ಅನ್ಯಾಯದ ಉದಾಹರಣೆಗಳಾಗಿ ನಾನು ಹೇಳ್ತಾ ಇದ್ದೇನೆ. ಇವೆಲ್ಲ ಕೇಂದ್ರ ಸರ್ಕಾರದಿಂದ ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾದಂತ ಪಾಲು ಹಕ್ಕು ಸರಿಯಾಗಿ ಬಂದ್ರೆ ಇನ್ನಷ್ಟು ನಾವು ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನಿಮ್ಮ ವಿಚಾರದಲ್ಲಿ ಅಷ್ಟು ಮಟ್ಟಿಗೆ ನಂದು ಕೂಡ ಸಹಮತ ಇದೆ. ನಮ್ದು ಒಂದು ಲ್ಯಾಂಡ್ ಬಿಲ್ಟ್ ಅಂತ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಕಂದಾಯ ಇಲಾಖೆಯಲ್ಲಿ. ಇದು ಏನಪ್ಪಾ ಅಂದ್ರೆ ಸರ್ಕಾರಿ ಜಮೀನುಗಳು ಅವ್ಯಾವತಾಗಿ ಕಾಲಾನುಕಾಲದಿಂದ ಒತ್ತುವರಿ ಆಗ್ತಾ ಇರೋದನ್ನ ನೀವು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಏನ್ರಿ ಎಲ್ಲೆಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಹೇಳ್ರಿ ಅಂತ ಕೇಳಿದಾಗ ಹೋದ ವರ್ಷ ನಮ್ಮ ಹತ್ರ ಉತ್ತರನೇ ಇರ್ಲಿಲ್ಲ. ಅದಾದ್ಮೇಲೆ ಇದು ಕಾಲಾನು ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಸಾಮಾನ್ಯ ಜನನೂ ಕೇಳುವಂತ ಪ್ರಶ್ನೆ ಇದು. ಹಾಗಾಗಿ ನಾವು ಒಂದು ಇದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂತ ಸುಮಾರು 14,05,000 ಸರ್ಕಾರಿ ಜಮೀನುಗಳೇನಿದಾವೆ, 14,05,000 ಸರ್ಕಾರಿ ಜಮೀನುಗಳು ಇವೆಲ್ಲವುಗಳನ್ನು ಕೂಡ ಈಗ ನಾವೊಂದು ಕಂಪ್ಯೂಟರೈಸ್ ಮಾಡಿದ್ದೇವೆ, ಡಿಜಿಟಲೀಕರಣ ಮಾಡಿದ್ದೇವೆ. ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಊರಿನಲ್ಲಿ
ಎಷ್ಟು ಏಕರೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ಕಾರಿ ಜಾಗ ಇದೆ ಅಂತ ನನಗೆ ಇವತ್ತು ಫಿಂಗರ್ ಟಿಪ್ಸ್ ಅಲ್ಲಿ ನಾವು ವಿಲೇಜ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ನಾವು ಇವತ್ತು ಅದನ್ನ ಇಂಡೆಕ್ಸಿಂಗ್ ಮಾಡಿದ್ದೇವೆ, ಡೇಟಾಬೇಸ್ ಅನ್ನ ತಯಾರು ಮಾಡಿದ್ದೇವೆ. ಮೊಬೈಲ್ ಅಲ್ಲೇ ಕೂತ್ಕೊಂಡು ಯಾವ ಊರಿನಲ್ಲಿ ಎಷ್ಟು ಒಟ್ಟು ಸರ್ಕಾರಿ ಜಮೀನುಗಳಿದ್ದಾವೆ, ಅದರ ವಿಸ್ತೀರ್ಣ ಎಷ್ಟು ಮತ್ತು ಅದರ ಆಕಾರ ಏನು ಅಂತ ಇವತ್ತು ಎಂಟೈರ್ 14 ಲ್ಯಾಕ್ ಗವರ್ಮೆಂಟ್ ಲ್ಯಾಂಡ್ಸ್ ಏನಿದಾವೆ, 1,40,00,000 ಎಕರೆ ಬರುತ್ತೆ ಇದ್ರಲ್ಲಿ, ಅಷ್ಟು ಜಮೀನುಗಳ ದಾಖಲೆಗಳನ್ನ ನಾವು ಈಗ ಡಿಜಿಟಲೀಕರಣ ಮಾಡಿದ್ದೇವೆ, ಕಂಪ್ಯೂಟರೈಸ್ ಮಾಡಿದ್ದೇವೆ. ಎರಡನೇ ಅದನ್ನ ಮಾಡ್ಲಿಕ್ಕೆ ನಮ್ಗೆ 6 ತಿಂಗಳಾಯ್ತು. ಎರಡನೇ ಫೇಸ್ ಅಲ್ಲಿ ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಇಷ್ಟು ಏನು 14 ಲಕ್ಷ ಸರ್ಕಾರಿ ಜಾಗಗಳಿದಾವಲ್ಲ ಅವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂತಹದ್ದು ಮಾಡಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಅವರು ಮೊಬೈಲ್ ಅಲ್ಲಿ GPS ಇರೋದ್ರಿಂದ ಆ ಸ್ಪಾಟ್ಗೆ ಹೋದ್ರೇನೆ ಆಗೋದು, ಆಫೀಸ್ ಅಲ್ಲಿ ಕೂತು ರಿಪೋರ್ಟ್ ಬರೆಯಕ್ಕಾಗಲ್ಲ. ಸ್ಪಾಟ್ಗೆ ಹೋಗಿ ನಿಂತ್ಕೊಂಡ್ ಬಿಟ್ಟು ಬಂದ್ಬಿಟ್ರೆ ಆಗುತ್ತಾ ಅಂತ ನೀವು ಕೇಳ್ಬೋದು, ಅದು ಒಪ್ಪೋದಿಲ್ಲ ನಮ್ಮ ಸಿಸ್ಟಮ್ ಅಲ್ಲಿ. ಅವರು ಈ ಅವರ ಮೊಬೈಲ್ ಡಿವೈಸ್ ಅನ್ನ ಇಟ್ಕೊಂಡು, ಯಾಕಂದ್ರೆ GPS ಅಳವಡಿಸಿದ್ದೇವೆ ಅದಕ್ಕೆ, ಆ ಬೌಂಡ್ರಿ ಕೊಟ್ಟಿದ್ದೇವೆ, ಯಾವುದೋ ಒಂದು ಊರಿನಲ್ಲಿ ಒಂದು ಸರ್ಕಾರಿ ಜಮೀನು ಅದರದ್ದು ಬೌಂಡ್ರಿ ಕೂಡ ಸ್ಕೆಚ್ ಆಗಿ ಕೊಟ್ಟಿದ್ದೇವೆ. ಅವ್ರ ಆ ಬೌಂಡ್ರಿ ಹತ್ರ ನಡಿಬೇಕು, ಬೌಂಡ್ರಿ ಪಕ್ಕದಲ್ಲೇ ರೌಂಡ್ ಹಾಕ್ಬೇಕು, ಇಡೀ ಜಮೀನಿಗೆ ರೌಂಡ್ ಹಾಕ್ಬೇಕು. ರೌಂಡ್ ಹಾಕಿದಾಗ ಏನಾದ್ರೂ ಪಕ್ಕದಲ್ಲಿ ಇರೋರು ಖಾಸಗಿ ಅವರು ಮುಂದಕ್ಕೆ ಬಂದಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಗೊತ್ತಾಗುತ್ತೆ ಒತ್ತುವರಿ ಆಗಿದೆ. ಈ ತರಹ ಇವತ್ತು ಈ ಕಾರ್ಯಕ್ರಮ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಇಲ್ಲಿವರೆಗೂ ಕೂಡ 14 ಲಕ್ಷ, ನಾನು 5,000 ಅಂತ ಹೇಳಿದ್ರೆ ಕ್ಷಮಿಸ್ಬೇಕು, 14,32,000 ಸರ್ಕಾರಿ ಜಮೀನುಗಳು. ಅದರ ಪೈಕಿ ಈ ತರ 13,04,885 ಸರ್ಕಾರಿ ಜಾಗಗಳನ್ನ ನಾವು ಹೋಗಿ ವೆರಿಫಿಕೇಶನ್ ಮಾಡಿದ್ದೇವೆ, ಈಗ ಸ್ಪಾಟ್ ವೆರಿಫಿಕೇಶನ್. ಇದಕ್ಕೆ ಲ್ಯಾಂಡ್ ಬೀಟ್, ಯಾವ ತರ ಪೊಲೀಸ್ನವರು ಬೀಟ್ ಮಾಡ್ತಾರಲ್ಲ ಹಂಗೆ ನಮ್ಮ ಅಧಿಕಾರಿಗಳು ಲ್ಯಾಂಡ್ಗೆ ಬೀಟ್ ಮಾಡ್ಬೇಕು, ಹೋಗಿ ರೌಂಡ್ ಹಾಕ್ಬೇಕು. 13,04,885 ಜಾಗಗಳಿಗೆ ನಾವು ಬೀಟ್ ಮಾಡಿದ್ದೇವೆ. ಅದರಲ್ಲಿ ಸುಮಾರು 91,000 ಎಕರೆ ಜಮೀನು ಒತ್ತುವರಿ ಇದೆ ಅಂತ ಇಲ್ಲಿವರೆಗೂ ವರದಿ ಬಂದಿದೆ. 91,000 ಜಮೀನು ಎಕರೆ ಜಮೀನು ಒತ್ತುವರಿ ಇದೆ ಅಂತ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ರಾಜ್ಯದ ಹೇಳ್ತಾ ಇದೆ, ಜಿಲ್ಲೆದು ಕೂಡ ಮಾಹಿತಿ ಇದೆ, ರಾಜ್ಯದ ಹೇಳ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಪ್ಪ ಕಂಪ್ಲೀಷನ್ ಅಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ 80% ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಒತ್ತುವರಿಯನ್ನ ಗುರುತಿಸಿದ್ದಾರೆ. ನೀವ್ ಹೇಳ್ಬೋದು ಜನರಲ್ ಆಗಿ ಒತ್ತುವರಿ ಪಟ್ಟಿಗಳು ಬಹಳ ಆಗಿದಾವೆ ಅಂತ, ಆದ್ರೆ ಈ ಬಾರಿ ಯಾವ ಊರು ಯಾವ ಸರ್ವೆ ನಂಬರ್ ಎಷ್ಟು ಏರಿಯಾ ಒತ್ತುವರಿ ಆಗಿದೆ ಅಂತ ನಮ್ಮ ಹತ್ರ ಲಿಸ್ಟ್ ಇರುತ್ತೆ. ಸೊ ಇದನ್ನ ಈ ಡ್ರೈವ್ ಅನ್ನ ಈ ತಿಂಗಳ ಕೊನೆಗೆ ಕಂಪ್ಲೀಟ್ ಮಾಡ್ತೇವೆ. ಮಾಡಿಬಿಟ್ಟು ಮುಂದಿನ ತಿಂಗಳಿಂದ ನಮ್ಮ ಅಫ್ಕೋರ್ಸ್ ಇದನ್ನೆಲ್ಲ ಸರ್ವೆ ಮಾಡ್ಬೇಕು ಅಂದ್ರೆ ಸಲೀಸಲ್ಲ ಸಿಬ್ಬಂದಿ ಬೇಕು, ಸರ್ವೆ ಸಿಬ್ಬಂದಿಯನ್ನ ತೊಡಗಿಸ್ಬಿಟ್ಟು ಮುಂದಿನ ತಿಂಗಳಿಂದ ಇವುಗಳನ್ನ ಸರ್ವೆಗೆ ಅಳವಡಿಸ್ಬೇಕು. ಇವಾಗ ಮಾಡಿರೋದು ಬರೀ ಒಂದು ಸಿಂಪಲ್ ನಾವು ಒಬ್ಬ ಸಾಮಾನ್ಯ ಮನುಷ್ಯ ಮಾಡುವಂತ ಸರ್ವೆ ಮಾಡಿದ್ದೇವೆ ಒತ್ತುವರಿ ಪ್ರಾಥಮಿಕವಾಗಿ ಗುರುತಿಸ್ಲಿಕ್ಕೆ. ನೆಕ್ಸ್ಟ್ ಮಾಡೋದು ಪಕ್ಕ ಸರ್ವೆ ಮಾಡ್ತೇವೆ, ಅದಕ್ಕೂ ಕೂಡ ಈ 91,000 ಹೋಗಿ ಆಯಾ ಕನ್ಸರ್ನ್ಡ್ ತಹಶೀಲ್ದಾರ್ ಅಕೌಂಟ್ ಅಲ್ಲಿ ಕೂತ್ಕೊಳ್ಳುತ್ತೆ, ಅಲ್ಲಿಂದ ADLR ಹೋಗುತ್ತೆ. ಸೊ ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ನಮ್ಗೆ ಪೂರ್ತಿ ಇಡೀ ಸ್ಟೇಟ್ ವಿಲೇಜ್ ವೈಸ್ ಪಿಕ್ಚರ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ಮಾನಿಟರ್ ಮಾಡ್ತೇವೆ, ತಿಂಗಳಿಗೆ ಇಷ್ಟು ಅಂತ ಗುರಿಯನ್ನ ಕೊಟ್ಟು ಕೂಡ ಇದನ್ನ ನಾವು ಒತ್ತುವರಿಯನ್ನ ತೆರವು ಮಾಡ್ತೇವೆ. ಮೊದಲನೇ ಆದ್ಯತೆ ನಾವು ಕೊಟ್ಟಿರೋದು ಸ್ಮಶಾನಗಳು ಮತ್ತು ಕೆರೆಗಳಿಗೆ. ಅದು ನಮ್ಮ ಇಲಾಖೆದು ಅಲ್ಲ, ಸ್ಮಶಾನ ಪಂಚಾಯತಿಗೆ ಬರುತ್ತೆ, ಮುನ್ಸಿಪಾಲ್ಟಿಗೆ ಬರುತ್ತೆ, ಕೆರೆ MIಗೆ ZPಗೆ ಬರ್ತದೆ. ಆದರೂ ಕೂಡ ಕಂದಾಯ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಅದು ಬೇರೆ ಇಲಾಖೆ ಜವಾಬ್ದಾರಿ, ಆದರೂ ಕೂಡ ಈ ಎರಡು ಇದನ್ನ ನಾವೇ ಮಾಡೋಣ ಅಂತ ನಮ್ಮ ಮೇಲೆ ನಾವು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ. ಆ ಕೆಲಸ ಕೆಲವು ಕಡೆ ಈಗಾಗಲೇ ಶುರುವಾಗಿದೆ, ಸೆಪ್ಟೆಂಬರ್ ಇಂದ ಫುಲ್ ಫ್ಲೆಜ್ಡ್ ಆಗಿ ಇದನ್ನ ಸ್ಟೇಟ್ ವೈಡ್ ಡ್ರೈವ್ ಮಾಡ್ತೇವೆ. ಟೈಮ್ ಆಗುತ್ತೆ, 2 ತಿಂಗಳಿಗೂ ಆಗಲ್ಲ, 5 ತಿಂಗಳಿಗೂ ಆಗಲ್ಲ, ಬಹುಶಃ 1 ವರ್ಷ ತಗೋಬಹುದು, 2 ವರ್ಷ ತಗೋಬಹುದು. ಆದ್ರೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನೋದು ನನ್ನ ಹತ್ರ ಇವತ್ತು ಆಕ್ಯುರೇಟ್ ಆಗಿ, ನನ್ನ ಹತ್ರ ಅಲ್ಲ ಇಡೀ ಸರ್ಕಾರಿ ವ್ಯವಸ್ಥೆಯಲ್ಲಿ ಡೇಟಾಬೇಸ್ ಇದೆ, ಅದನ್ನ ಈಗ ಮುಚ್ಚಿಡಕ್ ಆಗೋದಿಲ್ಲ. ಯಾರೇ ಆಗ್ಲಿ ತಿಂಗಳಿಗೆ ಒಂದಿಷ್ಟು ಬೇರೆ ಕೆಲಸಗಳ ನಡುವೆ ಒಂದಿಷ್ಟು ಇದನ್ನ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡುವಂತಹದ್ದು ಮಾಡ್ಲೇಬೇಕು. ಅದನ್ನ ಡಿಸ್ಟ್ರಿಕ್ಟ್ ವೈಸ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಮುಂದಿನ ತಿಂಗಳಿಗೆ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತೇವೆ. ಕೆಲವು ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಕೆಲವು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು.
ಈಗ ಪಕ್ಕದ ಗದಗ ಜಿಲ್ಲೆ ಅಲ್ಲೆಲ್ಲ ಸರ್ಕಾರಿ ಜಮೀನುಗಳೇ ಕಡಿಮೆ, ಹಂಗಾಗಿ ಒತ್ತುವರಿ ಕಡಿಮೆ ಇರುತ್ತೆ. ಆದ್ರೆ ಕೆಲವು ಜಿಲ್ಲೆಯಲ್ಲಿ ಜಾಸ್ತಿ ಇರುತ್ತೆ. ಆ ಡಿಸ್ಟ್ರಿಕ್ಟ್ ನೋಡಿಕೊಂಡು ಸ್ಟೇಟ್ಗೆ ನಾವು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಡ್ರೈವ್ ಅನ್ನು ಕೂಡ ಶುರು ಮಾಡ್ತೇವೆ. ಇದೊಂದು ಶಾಶ್ವತ ಕ್ರಮ, ಒಂದ್ಸತಿ ಮಾಡೋದಲ್ಲ. ಅದಾದ್ಮೇಲೆ ಪ್ರತಿ 6 ತಿಂಗಳು ಈ 14 ಲಕ್ಷ ಲ್ಯಾಂಡ್ಗೆ ನಮ್ಮ ಅಧಿಕಾರಿಗಳು ವಿಸಿಟ್ ಮಾಡ್ಬೇಕು, ಬೀಟ್ ಮಾಡ್ಬೇಕು, ಬೀಟ್ ಮಾಡ್ತಾ ಇರ್ಬೇಕು 6 ತಿಂಗಳಿಗೊಮ್ಮೆ. ಇದರಲ್ಲಿ ಬರೀ ಕಂದಾಯ ಇಲಾಖೆ ಅಲ್ಲ, ಇನ್ನ 20 ಡಿಪಾರ್ಟ್ಮೆಂಟ್ ಲ್ಯಾಂಡ್ ನಾನು ಇವಾಗ ಗುರುತಿಸಿದೆ. ಅದು ನಮ್ಮ ಪಾಣಿಯಲ್ಲೇ ಅವ್ರ ಹೆಸರು ಇಲ್ಲ, ಇವಾಗ ಅದನ್ನೆಲ್ಲ ಪಾಣಿಯಲ್ಲಿ ಹೆಸರು ಸೇರಿಸ್ತಾ ಇದೆ. ಸೊ ಈ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೇವೆ. ಅದನ್ನ ನಾವು ಸಪರೇಟ್ ಆಗಿ, ಈಗ ಅವರು ಫಾರ್ಮ್ 53 ಫಾರ್ಮ್ 57 ಹಾಕೊಂಡಿದ್ರೆ ಅದನ್ನ ನಾವು ಈಗ ತೆರವು ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನ ಒತ್ತುವರಿ ಅಂತ ನಾವು ಸದ್ಯಕ್ಕೆ ಪರಿಗಣಿಸೋದಿಲ್ಲ. ಯಾಕಂದ್ರೆ ಫಾರ್ಮ್ 50 53 ಇತ್ಯರ್ಥ ಆಗೋವರೆಗೂ ರೈತರ ಹಕ್ಕನ್ನ ನಾವು ಮೊಟಕು ಮಾಡೋದಿಲ್ಲ. ಅದು 50 53 57 ಇತ್ಯರ್ಥ ಆದ ಮೇಲೆ ಏನಾದ್ರೂ ಒತ್ತುವರಿ ಅಂತಿದ್ರೆ ಆವಾಗ ಮಾತ್ರ ನಾವು ಅದನ್ನ ಒತ್ತುವರಿ ಅಂತ ಪಟ್ಟಿಯಲ್ಲಿ ಸೇರಿಸ್ಕೊಳ್ತೇವೆ. ಸದ್ಯಕ್ಕೆ ಅದನ್ನ ಒತ್ತುವರಿ ಪಟ್ಟಿಗೆ ನಾವು ಸೇರಿಸೋದಿಲ್ಲ. ಇನ್ನೊಂದು ಕಾರ್ಯಕ್ರಮ, ಹೇಳ್ತೇನೆ ಅದ್ರ ಬಗ್ಗೆ ಹೇಳೋಣ. ನೋಡಿ, ಅವರು ಈಗ ಸಕ್ರಮೀಕರಣಕ್ಕೆ ಅರ್ಜಿನೇ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಒತ್ತುವರಿ ಅಂತ ಪರಿಗಣಿಸ್ಬೇಕಾಗತ್ತೆ. ಅದಕ್ಕೆ ಎಲ್ಲಾನು ನಾನು ಕಡ್ಡಾಯವಾಗಿ ಹೇಳಕ್ಕೋಲ್ಲ, ಕೆಲವು ಸ್ವಲ್ಪ ಲೋಕಲ್ ಒಟ್ಟಾರೆ ನಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆದಾಗ ನಾವು ಅವ್ರಿಗೆ ಹೇಳಿರೋದು ರೈತರದ್ದು ಒಂದು ಸ್ವಲ್ಪ ನಾವು ನೋಡಿ ಹೆಜ್ಜೆ ಇಡ್ತೇವೆ, ಉಳಿದಾರ್ದು ಯಾವುದು ಕೂಡ ಮುಲಾಜ್ ನೋಡೋದಿಲ್ಲ ಅಂತ ಹೇಳಿದ್ದೇವೆ. ಅಲ್ಲಿ ಮುಖ್ಯಮಂತ್ರಿಗಳು ಸಹ ಏನ್ ಹೇಳಿದ್ದಾರೆ, ಅವ್ರ ಅರ್ಜಿ ಹಾಕಿದ್ರೆ ಅದನ್ನ ನೀವು ಸಾಫ್ಟ್ ಆಗಿ ಟ್ರೀಟ್ ಮಾಡಿ, ಅರ್ಜಿ ಹಾಕದೆ ಅವ್ರು ಏನಾದ್ರೂ ಬೇಕಾದಷ್ಟು ಜಮೀನ್ದಾರರಾಗಿದ್ದು ಒತ್ತುವರಿ ಮಾಡಿದ್ರೆ ಅಂತ ಅದನ್ನು ಕೂಡ ಗಂಭೀರವಾಗಿ ತಗೋಬೇಕು ಅಂತ ಅವರು ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ ನೋಡಿ ಅಂತ ನಾವು ಹೇಳಿದ್ದೇವೆ. ರೈತರ ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಹೋಗ್ತೀವಿ ಅಂತ, ಅದನ್ನೆಲ್ಲ ಸ್ವಲ್ಪ ಕೇಸ್ ಬೈ ಕೇಸ್ ನೋಡಿಕೊಂಡು ಸಾಫ್ಟ್ ಆಗಿ ಮಾಡ್ತೇವೆ. ಅದ್ರ ಬಗ್ಗೆ ನಾವು ಅಷ್ಟು ಉಗ್ರವಾಗಿ ಹೋಗಕ್ಕೆ ಆಗೋದಿಲ್ಲ. ಬಟ್ ಅವರೆಲ್ಲ ಅರ್ಜಿ ಹಾಕಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅರ್ಜಿ ಹಾಕದೆ ಬಿಟ್ಟು ಹೋಗಿರೋರು ಇದ್ರು ಕೂಡ ಸ್ವಲ್ಪ ಕೇಸ್ ಬೈ ಕೇಸ್ ಸ್ವಲ್ಪ ಸಾಫ್ಟ್ ಆಗಿ ನೋಡ್ತೀವಿ, ಅದ್ರ ಬಗ್ಗೆ ಬ್ಲಾಂಕೆಟ್ ಆಗಿ ನಾವು ಮಾಡೋದು. ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಭೂ ಸುರಕ್ಷಾ ಅಂತ. ಏನಾಗಿದೆ, ನಮ್ಮ ಈ ಹಳೆಯ ದಾಖಲೆಗಳಿದಾವಲ್ಲ ತಾಲೂಕ್ ಆಫೀಸಲ್ಲಿ, ಅವೆಲ್ಲ ಶಿಥಿಲಾವಸ್ಥೆಯಲ್ಲಿ ಇದಾವೆ. ಯಾರು ಬೇಕಾದ್ರೂ ರೆಕಾರ್ಡ್ ಹೋಗಿ ಕೆಲವು ಕಡೆ ತಿದ್ದೋದೆಲ್ಲ ಮಾಡ್ತಾರೆ, ಕೆಲವು ಕಡೆ ಕಳೆದಾಕ್ಬಿಡ್ತಾರೆ, ಕೆಲವು ಕಡೆ ಹಳೆಯ ರೆಕಾರ್ಡ್ಗಳಿಗೆ ಬಚ್ಚಿಟ್ ಬಿಡ್ತಾರೆ, ಇದೆಲ್ಲ ನಡೀತಾ ಇದೆ. ಸೊ ಇದರಿಂದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಪ್ರಾಯೋಗಿಕವಾಗಿ ತಾಲೂಕ್ ಆಫೀಸಲ್ಲಿರೋ ಎಲ್ಲಾ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ, ಸ್ಕ್ಯಾನಿಂಗ್ ಮಾಡಿ ಇಂಡೆಕ್ಸ್ ಮಾಡಿ ಕ್ಯಾಟಗರೈಸೇಷನ್ ಮಾಡ್ತಾ ಇದ್ದೇವೆ. ಇದನ್ನ ಈಗಾಗಲೇ ನಾವು ಫೆಬ್ರವರಿ ಮಾರ್ಚ್ ಇಂದಾನೆ ಶುರು ಮಾಡಿದ್ದೇವೆ, 31 ತಾಲೂಕುಗಳಲ್ಲಿ ನಡೀತಾ ಇದೆ. ಇಲ್ಲಿವರೆಗೂ ಕೂಡ 4,43,00,000 ಪೇಜ್ಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ 31 ತಾಲೂಕಲ್ಲಿ. ಅಷ್ಟು ದಾಖಲೆ ಇದೆ, 4,43,00,000 ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿ ಈಗ ಅದನ್ನ ಪರ್ಮನೆಂಟ್ ಆಗಿ ನಾವು ರಿಸರ್ವ್ ಮಾಡ್ತಾ ಇದ್ದೇವೆ. ಈಗ 31 ತಾಲೂಕಿನಲ್ಲಿ ನಡೀತಾ ಇದೆ. ಈಗ ಸೆಪ್ಟೆಂಬರ್ ತಿಂಗಳಿಂದ ಇದೆ, ನಿಮ್ಮಲ್ಲಿ ಹೆಡ್ ಆಫೀಸ್ ಅಲ್ಲೇ ನಡೀತಾ ಇದೆ. ನಿಮ್ ಜಿಲ್ಲೆಯಲ್ಲಿ ಬರೀ ತಾಲೂಕ್ ಆಫೀಸ್ ಅಲ್ಲ, ಎಕ್ಸ್ಟ್ರಾ ಡಿಸಿ ಆಫೀಸ್ ಅಲ್ಲಿರೋ ರೆಕಾರ್ಡ್ಸ್ ಅನ್ನು ಕೂಡ ಡಿಸಿ ಅವರು ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ, ಅದು ನಡೆದಿದೆ. ಹಾಗಾಗಿ ಅದು ಅಡಿಷನಲ್ ತಾಲೂಕ್, ಅವರು ಪೈಲಟ್ ತಾಲೂಕ್ ಕುರ್ಗೋಡ್ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಪ್ಲಸ್ ಡಿಸಿ ಆಫೀಸ್ ಅಲ್ಲೂ ಮಾಡ್ತಾ ಇದ್ದಾರೆ. ಸೊ ಇನ್ನು ಈಗ 31 ತಾಲೂಕಲ್ಲಿ ಮಾತ್ರ ಪೈಲಟ್ ಅಲ್ಲಿ ಮಾಡಿದ್ವಿ. ಸೆಪ್ಟೆಂಬರ್ ತಿಂಗಳಿಂದ ಈ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡುವಂತಹ ಕೆಲಸ, ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸ ಎಲ್ಲಾ ಜಿಲ್ಲಾ ತಾಲೂಕುಗಳಿಗೂ ಕೂಡ ವಿಸ್ತರಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಹಳೆ ದಾಖಲೆಗಳನ್ನ ಶಾಶ್ವತವಾಗಿ ಸಂರಕ್ಷಣೆ ಮಾಡುವಂತಹದ್ರಿಂದ ಕಳೆದೋಗೋದು ತಪ್ಪಿಸ್ಬಹುದು, ಮಿಸ್ಸಿಂಗ್ ರೆಕಾರ್ಡ್ ಮುಂದೆ ಆಗುವಂತ ಮಿಸ್ಸಿಂಗ್ ರೆಕಾರ್ಡ್ ಅನಾಹುತಗಳನ್ನ ತಪ್ಪಿಸ್ಬಹುದು. ಜನ ಬಂದು ಅಲ್ಲಿ ಕೆಲವರು ಪಾಪ ರೆಕಾರ್ಡ್ ರೂಮ್ ಕೀಪರ್ಸ್ ಒಳ್ಳೆಯವರಿದ್ದಾರೆ, ಇನ್ ಕೆಲವರು ರೆಕಾರ್ಡ್ ಕೇಳಿದಾಗ ಅದನ್ನ ಶೋಷಣೆ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋರು ಕೂಡ ಇದ್ದಾರೆ. ಸೊ ಜನಗಳಿಗೆ ಇದನ್ನೆಲ್ಲ ಆನ್ಲೈನ್ ಅಲ್ಲಿ ನೇರವಾಗಿ ಸರ್ಚ್ ಮಾಡ್ಕೊಳ್ಳೋ ತರ ಆಕ್ಸೆಸ್ ಕೊಟ್ಬಿಟ್ರೆ
ಇದು ಎಲ್ಲ ದಾಖಲೆಗಳು ಕೂಡ ಬೇಕಾದಾಗ ಜನಗಳ ಕೈಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಭೂ ಸುರಕ್ಷಾ ಅಂತೇಳಿ ಇನ್ನೊಂದು ಅಷ್ಟೇ ಮುಖ್ಯವಾಗಿರೋದು ನಾವು ಮಾಡ್ತಾ ಇರೋ ಕೆಲಸ, ರಾಜ್ಯದಲ್ಲಿ ಒಟ್ಟು 4,08,00,000 ಖಾತೆದಾರರಿದ್ದಾರೆ. ಖಾತೆದಾರರು ಆರ್ ಟಿ ಸಿ ಅಲ್ಲಿ ಖಾತೆದಾರರಿದ್ದಾರೆ, ಮಾಲೀಕರು ಅಂದ್ರೆ 4,08,00,000 ಕೆಲವರು ಮಲ್ಟಿಪಲ್ ಓನರ್ಶಿಪ್ ಇರೋದು ಸೇರಿಸಿ ಹೇಳ್ತಾ ಇದ್ದೇನೆ. ಸೊ ಆಕ್ಚುಯಲ್ ಓನರ್ಸ್ ಕಮ್ಮಿ ಇರ್ಬೋದು, ಒಟ್ಟು ನಮ್ಮ ಆರ್ ಟಿ ಸಿಗಳಲ್ಲಿ ಇರೋದು 4,08,00,000 ಇದೆ ಖಾಸಗಿ ಮಾಲೀಕರು. ಅವರು ಎಲ್ಲರಿಗೂ ಕೂಡ ಆರ್ ಟಿ ಸಿ ಅಲ್ಲಿ ಆಧಾರ್ ಅನ್ನ ಜೋಡಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು. ಏನಾಗಿದೆ, ಯಾರ್ದೋ ಜಮೀನು, ಆದ್ರೆ ಬೇರೆ ಯಾರೋ ವ್ಯಕ್ತಿ ಹೋಗಿ ಆ ಜಮೀನು ನಂದೇ ಅಂತೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಅವ್ಯವಹಾರಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ. ಸುಮಾರು ಕಡೆ ರಿಜಿಸ್ಟ್ರೇಷನ್ ಅಲ್ಲೂ ಹೋಗ್ಬಿಟ್ಟು ನಾನೇ ಇಂಥ ವ್ಯಕ್ತಿ ಅಂತೇಳಿ ನಕಲಿ ಗುರುತು ಚೀಟಿಗಳನ್ನ ಸೃಷ್ಟಿ ಮಾಡಿ ಕೊಟ್ಟುಬಿಟ್ಟು ಇವತ್ತು ಅವ್ಯವಹಾರಗಳು ನಡೀತಾ ಇದ್ದಾವೆ, ಭೂಮಿಯನ್ನ ದೋಚುವಂತಹದ್ದು ನಡೀತಾ ಇದೆ. ಇದು ರಾಜ್ಯದ ಬಹುತೇಕ ಸುಮಾರು ಕಡೆ ಈ ತರ ಅವ್ಯವಹಾರ ಆಗ್ತಾ ಇದೆ. ಈಗ ಆರ್ ಟಿ ಸಿ ಅಲ್ಲಿ ಮಾಲೀಕರ ಹೆಸರಿಗೆ ಆಧಾರ್ ಅನ್ನ ಜೋಡಣೆ ಮಾಡುವುದರಿಂದ ಇದನ್ನ ನಾವು ಬಹುತೇಕವಾಗಿ ತಪ್ಪಿಸಬಹುದು. ಹಾಗೂ ನಾಳೆ ದಿನ ಅವ್ರ ಜಮೀನಿಗೆ ಸಂಬಂಧಪಟ್ಟಂತ ಯಾವುದೇ ಸರ್ಕಾರಿ ಕೆಲಸ ಇರ್ಬೋದು, ಅದು ಖಾತೆ ಇರ್ಬೋದು, ಖಾತೆ ಬದಲಾವಣೆ ಇರ್ಬೋದು, ಇವುಗಳನ್ನೆಲ್ಲ ಆಧಾರ್ ಜೋಡಣೆ ಮಾಡಿಬಿಟ್ರೆ ನಾವು ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಜಾಸ್ತಿ ಕೆಲಸನೂ ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಮಾಡಬಹುದು ಆಧಾರ್ ಜೋಡಣೆ ಆದ್ರೆ. ಆಮೇಲೆ ರಾಜ್ಯದಲ್ಲಿ ಎಷ್ಟು ಸಣ್ಣ ರೈತರಿದ್ದಾರೆ, ಎಷ್ಟು ಅತಿ ಸಣ್ಣ ರೈತರಿದ್ದಾರೆ, ಮಧ್ಯಮ ರೈತರಿದ್ದಾರೆ, ಈ ಪಿಕ್ಚರು ನಮ್ಗೆ ಸಿಗುತ್ತೆ. 37,00,000 ಜನ ತೀರೋಗಿದ್ದಾರೆ, ಅವ್ರ ಹೆಸರಿನಲ್ಲೇ ಪಾಣಿ ಇದೆ, ಅದು ಪಾವತಿ ಖಾತೆನೇ ಆಗಿಲ್ಲ. ಈಗ ಈ ಡ್ರೈವ್ ಮಾಡಿದ್ರಿಂದ ನನ್ಗೆ ಇನ್ನೊಂದು ಉಪಯೋಗ ಏನು ಅಂದ್ರೆ, ಯಾರ್ಯಾರು ಪಾವತಿ ಆಗದೆ ಉಳಿದಿದೆ ರಾಜ್ಯದಲ್ಲಿ ಅಂತ ಪೂರ್ತಿ ವಿಲೇಜ್ ವೈಸ್ ಪ್ರತಿ ಕೊನೆ ವ್ಯಕ್ತಿದು ನನ್ಗೆ ಡಿಜಿಟಲ್ ಆಗಿ ಪಟ್ಟಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾನು ಕಂದಾಯ ಅದಾಲತ್ ಮಾಡ್ತೇನೆ, ಒಂದೆರಡು ತಿಂಗಳು ಆದ್ಮೇಲೆ ಅಲ್ಲಿ ಯಾರ್ಯಾರು ಬಂದು ನಮ್ದು ಪಾವತಿ ಖಾತೆ ಮಾಡ್ಕೊಡಿ ಅಂತ ಅರ್ಜಿ ಕೊಡ್ತಾರೆ, ಸ್ಪಾಟ್ ಅಲ್ಲೇ ಅವರಿಗೆಲ್ಲ ಪಾವತಿ ಖಾತೆಯನ್ನ ಮಾಡ್ಕೊಡುವಂತ ಅಭಿಯಾನ ಮಾಡ್ತೇವೆ. ಈ ತರಹ ಬಹಳ ಕ್ವಾಲಿಟಿ ನಮ್ಗೆ ಇನ್ಫಾರ್ಮೇಶನ್ ಕೂಡ ಇದರಿಂದ ಸಿಗ್ತಾ ಇದೆ. ಬಟ್ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವದ ಸುರಕ್ಷತೆ ಕೊಡ್ಬೇಕು. ಜಮೀನನ್ನ ಯಾರ್ದೋ ಜಮೀನು ಯಾರೋ ದೋಚೋದಕ್ಕೆ ಅವಕಾಶ ಆಗ್ಬಾರ್ದು ಅಂತೇಳಿ ಆಧಾರ್ ಅನ್ನ ನಾವು ಜೋಡಣೆ ಮಾಡುವಂತ ಅಭಿಯಾನ ಮಾಡ್ತಾ ಇದ್ದೇವೆ. ಈಗ ಆಲ್ರೆಡಿ ಒಂದು ಹತ್ರ 4,08,00,000 2,70,00,000 ವರೆಗೂ ವೆರಿಫಿಕೇಶನ್ ಆಗಿದೆ. ಇದನ್ನ ಇನ್ನೊಂದು 15 ದಿನದಲ್ಲಿ ಮುಗಿಸ್ಬೇಕು ಅನ್ನೋಂತ ಗುರಿಯನ್ನ ಇಟ್ಕೊಂಡಿದ್ದೇವೆ. ಇದು ನಮ್ಮ ಇಲಾಖೆ ಒಂದೆರಡು ಕಾರ್ಯಕ್ರಮಗಳು ಹೇಳ್ತಾ ಹೋದ್ರೆ ಬಹಳ ಆಗುತ್ತೆ. ಈಗ ಅವ್ರು ಕೇಳಿದ ಪ್ರಶ್ನೆಗೆ ಹೌದು ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ನನ್ಗೆ ಅನೇಕ ಬಾರಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಸರ್ವೇರ್ಗಳ ಕೊರತೆ ಇರುವಂತ ಅದನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಇದನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ತಕ್ಷಣ ಇದಕ್ಕೆ ನಮ್ಗೆ ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ವೆ ಇಲಾಖೆಯಲ್ಲಿ ಬಹಳ ಕೆಲಸ ಬಾಕಿ ಇದೆ, ಹೇಳ್ತಾ ಹೋದ್ರೆ ಅದೇ ಇನ್ನೊಂದು ನಿಮಿಷ ಆಗ್ಬಿಡುತ್ತೆ. ನಾನು ಯಾಕಂದ್ರೆ ನೀವು ಹೇಳೋ ಸಮಸ್ಯೆ ನಾನು ಒಪ್ಕೊಂಡಿದ್ದೇನೆ. ಸರ್ವೆ ಇಲಾಖೆಯಲ್ಲಿ ಪೆಂಡೆನ್ಸಿ ವರ್ಕ್ ಪೆಂಡೆನ್ಸಿ ಬಹಳ ಇದೆ, ವಿಳಂಬನೂ ಆಗ್ತಾ ಇದೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ನನ್ಗೆ ಏನಪ್ಪ ಎಲ್ಲಿ ಜನತಾ ದರ್ಶನ ಮಾಡಿದ್ರು ಸರ್ವೆ ಇಲಾಖೆದು ತುಂಬಾ ದೂರ ಬರ್ತಾ ಇದೆ ಅಂತ ಹೇಳಿದ ಕೂಡಲೇ ಅವರೇ ನಮ್ಗೆ ಹೇಳಿದ್ರು, ನೋಡ್ರಿ ಸರ್ವೆ ಇಲಾಖೆಯಲ್ಲಿ ಸರ್ವೇರ್ ಗೌರ್ಮೆಂಟ್ ಸರ್ವೇರ್ ಎಷ್ಟು ಪೋಸ್ಟ್ ಇದೆ ಅಷ್ಟು ಭರ್ತಿ ಮಾಡ್ರಿ ಅಂತ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಆಲ್ ಸರ್ವೆ ಗೌರ್ಮೆಂಟ್ ಸರ್ವೇರ್ ವೇಕೆನ್ಸಿಗಳನ್ನ ಭರ್ತಿ ಮಾಡ್ತಾ ಇದೆ ಎಲ್ಲಾರ್ದು. ಅವು ಕೂಡ 34 ಪೋಸ್ಟ್ ವೇಕೆನ್ಸಿ ಇತ್ತು, ಸಿ ಎಂ ಅವರು 34 ಭರ್ತಿ ಮಾಡೋದಕ್ಕೆ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಕೂಡ ಕೆ ಪಿ ಎಸ್ ಸಿ ಮುಖಾಂತರ ನೋಟಿಫೈ ಮಾಡಾಗಿದೆ. ಇನ್ನೊಂದು 2 ತಿಂಗಳಲ್ಲಿ ಎಕ್ಸಾಮ್ ಮಾಡಿಬಿಟ್ಟು ಕೆ ಪಿ ಎಸ್ ಸಿ ಅವ್ರ ಮುಖಾಂತರ. ಸೊ ಎ ಡಿ ಎಲ್ಲಾರು ಗೌರ್ಮೆಂಟ್ ಸರ್ವೇರು 750 ಗೌರ್ಮೆಂಟ್ ಸರ್ವೇರು 34 ಎ ಡಿ ಎಲ್ಲಾರು ಪ್ಲಸ್ ಇವೆರಡು ರಿಕ್ರೂಟ್ಮೆಂಟ್ ನಡೀತಾ ಇದೆ. 1,191 ಲೈಸೆನ್ಸ್ ಸರ್ವೇರ್ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ. ನೀವು ಹೇಳಿದಂತ ಸಮಸ್ಯೆ ಖಂಡಿತವಾಗಿ ತಕ್ಷಣ ನಾನು ಇವತ್ತೇ ನಾನು ನಿಮ್ಗೆ ರಿಲೀಫ್ ಕೊಡಕ್ ಆಗ್ತಾ ಇಲ್ಲ, ಆದ್ರೆ ಮ್ಯಾಟರ್ ಆಫ್ ಯೂ ಮಂತ್ಸ್ ಅಲ್ಲಿ ಖಂಡಿತವಾಗಿ ವೇಕೆನ್ಸಿ ಇರುವಂತ ಗೌರ್ಮೆಂಟ್ ಸರ್ವೇರ್ ಎಲ್ಲ ಭರ್ತಿ ಮಾಡ್ಕೊಡ್ತೀವಿ. ಇದು ನನ್ಗೆ ಆಧಾರ್ ಲಿಂಕಿಂಗ್ ಫಸ್ಟ್ ಮುಗಿಬೇಕು, ಆಧಾರ್ ಲಿಂಕಿಂಗ್ ಮುಗಿಬೇಕು. ಯಾಕೆಂದ್ರೆ ಇವತ್ ನಾನು ಶುರು ಮಾಡಿದ್ರೆ ಇನ್ನು ನಂದು 65% ಅಷ್ಟೇ ನನ್ನ ಹತ್ರ ಪಾವತಿ ಬ್ಯಾಲೆನ್ಸ್ ಇರೋದು ಲಿಸ್ಟ್ ಇದೆ.
ಸೊ ಅದನ್ನ ನಾನು ಒಂದು ಅಟ್ ಲೀಸ್ಟ್ ಒಂದು 90% ವರೆಗೂ ತಗೊಂಡೋದ್ರೆ ಈಗ 37 ಲಕ್ಷ ಇರೋದು ಬಹುಶಃ 50 ಲಕ್ಷ ಆಗ್ಬೋದು. 50 ಲಕ್ಷದ್ದು ಪಟ್ಟಿ ಹಿಡ್ಕೊಂಡು ಶುರು ಮಾಡೋದು ಒಳ್ಳೇದು, ಇಲ್ಲ ಅಂದ್ರೆ ಕೆಲವ್ರು ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ನಾನು ಇವತ್ತು ಅದಾಲತ್ ಮಾಡ್ಬೋದು, ಏನಾಗುತ್ತೆ ಒಂದೊಂದ್ಸತಿ ಇನ್ಫಾರ್ಮೇಶನ್ ಜನಗಳಿಗೆ ಹೋಗೋದೇ ಇಲ್ಲ. ಅಲ್ಲಿ ಅದಾಲತ್ ಮಾಡಿರ್ತೀವಿ, ನಾಳೆ ಬಂದು ಹೇಳ್ತಾರೆ ಸ್ವಾಮಿ ನಮ್ದೊಂದು ಖಾತೆ ಆಗಿಲ್ಲ ಹಂಗೆ ನಿಂತೋಗಿದೆ ಅಂತ. ನಿನ್ನೆ ಅದಾಲತ್ ಇತ್ತ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಅಂತ. ಅದಕ್ಕೆ ನಾನು ಪೂರ್ತಿ ಪಟ್ಟಿ ಮಾಡಿಬಿಟ್ಟು ಅವ್ರಿಗೆಲ್ಲ ನಮ್ಮ ಗ್ರಾಮ ಸೇವಕರಿಂದ ಅವ್ರಿಗೆ ನಾವೇ ಇಂಟಿಮೇಶನ್ ಕಳಿಸ್ತೀವಿ, ನಾಳೆ ಅದಾಲತ್ ಮಾಡ್ತಾ ಇದ್ದೀವಿ ಬೇಕಾದ್ರೆ ಬಂದು ಮಾಡಿಸ್ಕೊಳ್ಳಿ. ಅದ್ ಮಾಡ್ಬೇಕು ಅಂದ್ರೆ ನಮ್ಗೆ ಪಟ್ಟಿ ಬೇಕಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕರಿತೀವಿ, ನಾಳೆ ನೋಡಿ ನಿಮ್ ಜಮೀನು ಪಾವತಿ ಆಗಿಲ್ಲ ಬನ್ನಿ ಅಂತ. ಬರ್ಬೇಕು ಅಂದ್ರೆ ನನ್ನ ಹತ್ರ ಪಟ್ಟಿ ಸಿಗ್ಬೇಕು, ಪಟ್ಟಿ ಸಿಗ್ಬೇಕು ಅಂದ್ರೆ ನಂದು ಆಧಾರ್ ಲಿಂಕಿಂಗ್ ಕಂಪ್ಲೀಟ್ ಆದ್ರೆ ಅದು ಕೋರ್ಟ್ ಅಲ್ಲಿ ಇದೆ ಮ್ಯಾಟರು. ಈಗ ಆಲ್ರೆಡಿ ಅವರು ಮಾನ್ಯ SR ಹಿರೇಮಠ್ ಅಂತೇಳಿ ತಮಗೂ ಗೊತ್ತಿದೆ, ಅವರು ಸಮಾಜ ಪರಿವರ್ತನಾ ಸಂಘಟನೆ ಅವರು ಸಮುದಾಯ, ಅವರು ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಟುಂಬದವರು. ಸುಮಾರು ನಂಬರು ಸ್ವಲ್ಪ ನನಗೆ ಬಹುಶಃ 90 ಎಕರೆಗಿಂತ ಹೆಚ್ಚು ಜಾಗ, 97 ಎಕರೆ ಜಮೀನು ಅವರ ಕುಟುಂಬದವರು ಅವರು ಮತ್ತು ಅವರ ಕುಟುಂಬದವರು ವಶದಲ್ಲಿದೆ. ಇದಕ್ಕೆ ಮೂಲ ದಾಖಲೆಗಳು ಇಲ್ಲ, ಇವು ದಾಖಲೆಯಲ್ಲಿ ಇಲ್ಲದೆ ಇರೋದು, ಇದೆಲ್ಲ ತಪ್ಪಾಗಿದೆ, ಇದು ಜಾಗವನ್ನ ಅವರು ಅತಿಕ್ರಮಿಸ್ಕೊಂಡಿದ್ದಾರೆ ಅಂತೇಳಿ SR ಹಿರೇಮಠ ಅವರು ಆರೋಪ ಮಾಡಿ ಹೈಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ. ಸೊ ಹೈಕೋರ್ಟ್ನಲ್ಲಿ ಕೇಸು ಇರೋದ್ರಿಂದ ಸರ್ಕಾರವನ್ನ ಪ್ರತಿವಾದಿಯಾಗಿ ಹೈಕೋರ್ಟ್ ನೇಮಿಸಿರೋದ್ರಿಂದ ನಾನು ಈಗ ಸಾರ್ವಜನಿಕವಾಗಿ ಇನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ 97 ಎಕರೆ ಅಕ್ರಮ ನಡೆದಿದೆ ಅಂತೇಳಿ SR ಹಿರೇಮಠ ಅವರು ಹೈಕೋರ್ಟ್ನಲ್ಲಿ ದಾವೆಯನ್ನ ಹೂಡಿದ್ದಾರೆ. ಹಿಂದೆ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ಇತ್ತು, ಇವತ್ತು ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟ್ನವರಿಗೆ ನಾವು ಎಲ್ಲ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಸರ್ಕಾರದ ಹೇಳಿಕೆ ಏನಿದ್ರು ಕೂಡ ನಾವು ಹೈಕೋರ್ಟ್ ಮುಂದೆ ಹೇಳಿಕೆಯನ್ನ ಸಲ್ಲಿಸ್ತೇವೆ. SR ಹಿರೇಮಠ ಅವರ ವಾದ ಏನಿದೆ, ಇವರು ಬೇರೆಯವರಿಂದ ಕೊಂಡ್ಕೊಂಡಿದ್ದಾರೆ, ಆದ್ರೆ ಯಾರಿಂದ ಕೊಂಡ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದಿಂದ ಮಂಜೂರಾಗಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅನ್ನುವಂತಹದ್ದು ಅವ್ರ ವಾದ. ಸೊ ಯಾರ್ದು ದಾಖಲೆ ಇಲ್ಲದೆ ಯಾರೋ ಹೆಸರಿನಲ್ಲಿ ಜಮೀನ್ ಇದ್ದಿದ್ದನ್ನ ಅವ್ರ ಮೂಲ ಮಂಜೂರಾತಿ ಆಗಿಲ್ದೆ ಇರೋದನ್ನ ಇವರು ಖರೀದಿ ಮಾಡಿದ್ದಾರೆ ಅನ್ನುವಂತಹದ್ದು ವಾದ. ಪರಿಹಾರವಾಗಿ ನಿವೇಶನ ಅಂದ್ರೆ ಲ್ಯಾಂಡ್ ಅಕ್ವಸಿಷನ್ಗೆ ಪರಿಹಾರ, ಅಥವಾ ಲ್ಯಾಂಡ್ ಅನ್ನ ಮೂಡಾದವರು ಒತ್ತುವರಿ ಮಾಡಿರೋದಕ್ಕೆ ಪರಿಹಾರ, ಈ ತರ ಎಲ್ಲಾ ಪ್ರಕರಣಗಳು ಸೇರಿಸಿದ್ರೆ ಒಂದು ಅಂದಾಜಿನ ಪ್ರಕಾರ ಹತ್ರ 2000 ನಿವೇಶನಗಳು ಈ ತರ ಪರಿಹಾರವಾಗಿ ಹಂಚಿಕೆ ಆಗಿದ್ದಾವೆ ಅಂತೇಳಿ ಅಂತ. ಅಂದ್ರೆ ಒಂದು ಮೂಡಾದವರು ಬೇಜವಾಬ್ದಾರಿಯಿಂದ ಜಮೀನನ್ನ ಅಕ್ವಸಿಷನ್ ಮಾಡದೆ ಒತ್ತುವರಿ ಮಾಡಿದ್ದಾರೆ ಕೆಲವು ಪ್ರಕರಣ, ಕೆಲವು ಪ್ರಕರಣ ಅಕ್ವಸಿಷನ್ ಮಾಡಿ ಅವ್ರಿಗೆ ಪರಿಹಾರವಾಗಿ ಸೈಟ್ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಕೆಲವರಿಗೆ ಬದಲಿ ಸೈಟ್ ಕೊಟ್ಟಿದ್ದಾರೆ. ಇವೆಲ್ಲ ಸೇರಿಸಿದ್ರೆ ಕಳೆದ 20 ವರ್ಷದಲ್ಲಿ ಈ ತರ ಬಹುಶಃ ಒಂದು 2000 ನಿವೇಶನಗಳು ಆಗಿದೆ. ಅದರಲ್ಲಿ ಎಲ್ಲಾ ಪಾರ್ಟಿಯವರು ಕೂಡ ಇದ್ದಾರೆ. ಒಂದ್ ನಿಮಿಷ ಹೇಳ್ತೇನೆ, ಹೇಳ್ತೇನೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಇದು ನಿಯಮ ಬಾಹಿರ ಅಲ್ಲ, ಇವೆಲ್ಲವೂ ನಿಯಮ ಬಾಹಿರ ಅಲ್ಲ. ಅದರಲ್ಲಿ ಕೆಲವು ಯಾರು ಜಮೀನ್ ಕಂಡ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರವಾಗಿ ಆವತ್ತಿನ ಕಾನೂನಿನ ಅಡಿ ಕೊಟ್ಟಿದ್ರೆ ಅದು ನಿಯಮ ಬಾಹಿರ ಆಗೋದಿಲ್ಲ. ಅದನ್ನ ಕಾನೂನನ್ನ ಮೀರಿ ಏನಾದ್ರೂ ಯಾರಿಗಾದ್ರೂ ಸೈಟ್ಗಳನ್ನ ಕೊಟ್ಟಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತೇಳಿದ್ರೆ ದೇಸಾಯಿ ಆಯೋಗವನ್ನ ನಾವು ರಚನೆ ಮಾಡಿರ್ತಕ್ಕಂತಹದ್ದು. ಸೊ ಯಾರಿಗೆ ಹೋಗಿದೆ ಅವ್ರಿಗೆ, ಈಗ ನಾನು JDS ಅವರು BJP ಅವರು ಸೈಟ್ ತಗೊಂಡಿದ್ದಾರೆ ಅಂತೇಳಿ ಅಲ್ಲಿಗೆ ಅವರೆಲ್ಲ ಅಪರಾಧ ಮಾಡಿದ್ದಾರೆ ಅಂತ ಹೇಳಕ್ಕಾಗುತ್ತಾ? ಅದರಲ್ಲಿ ಯಾರಾದ್ರೂ ಕೆಲವ್ರದ್ದು ತಪ್ಪಿರ್ಬಹುದು, ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಆದ್ರೆ ಈಗ ನಿಜವಾಗಿ ಯಾರಿಗೆ ಬರ್ಬೇಕಾಗಿತ್ತು ಅವರು ತಗೊಂಡಿದ್ರೆ ಅದ್ರ ಬಗ್ಗೆ ನಾವು ಅಸೂಯೆ ಪಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಅಪರಾಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕೂಡ ದೇಸಾಯಿ ಆಯೋಗದವರು ತನಿಖೆ ಮಾಡಿ ಯಾರಿಗೆ ನಿಯಮಬದ್ಧವಾಗಿ ಸೈಟ್ ಸಿಕ್ಕಿದೆ, ಯಾರಿಗೆ ನಿಯಮ ಬಾಹಿರವಾಗಿ ಅಪರಾಧದ ಮುಖಾಂತರ ಸೈಟ್ ಪಡ್ಕೊಂಡಿದ್ದಾರೆ, ಇದನ್ನ ತನಿಖೆ ಮಾಡ್ಲಿಕ್ಕೆ ಅಲ್ಲಿ ನಾವು ದೇಸಾಯಿ ಆಯೋಗ ರಚನೆ ಮಾಡಿದ್ದೇವೆ. ಅದಕ್ಕೆ ಮೊದಲು ನಾನು ಏನೇ ಹೇಳಿದ್ರು ಕೂಡ ಅದೆಲ್ಲ ಒಂಥರ ಸ್ಪೆಕ್ಯುಲೇಷನ್ ಆಗುತ್ತೆ, ಬಹುಶಃ ಸರ್ಕಾರದ ಮಂತ್ರಿಯಾಗಿ ಸ್ಪೆಕ್ಯುಲೇಷನ್ ಮಾಡೋದು ಸರಿಯಲ್ಲ. ಒಟ್ಟಾರೆ ಎಲ್ಲಾ ಪಾರ್ಟಿಯವರು ಕೂಡ ಅಲ್ಲಿ ಸೈಟ್ ತಗೊಳ್ತಾರೆ, ನಾನು ತಪ್ಪಾಗಿ ತಗೊಂಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಕೆಲವರು ತಪ್ಪಾಗಿ ತಗೊಂಡಿರ್ಬೋದು, ಕೆಲವರು ನಿಯಮಬದ್ಧವಾಗಿ ತಗೊಂಡಿರ್ಬೋದು, ಈ ಬದಲಿ ನಿವೇಶನ ಎಲ್ಲಾ ಪಾರ್ಟಿಯವರು ಕೂಡ ತೆಗೆದುಕೊಂಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.